ಎಸ್ ಸರ್ ಕಥೆಯಲ್ಲಿ ನಾವು ಕೆಲವೊಂದು ಟ್ರೈಲರ್ ನಲ್ಲಿ ಲೇಬರ್ಸ್ ಗಳ ಬಗ್ಗೆ ಕೆಲವೊಂದು ಧ್ವನಿನ ಎತ್ತಿದೀರ ನೀವು ಅಂತಾನೆ ನೋಡಬಹುದು ಡೈಲಿ ಲೇಬರ್ಸ್ ಗಳು ಫೇಸ್ ಮಾಡ್ತಾ ಒಂದು ಕಂಪನಿ ಬಂದು ಅವ್ರನ್ನ ತುಳಿತಾ ಇರುವಂತ ಈ ರೀತಿಯಾದಂತಹ ಒಂದು ಇನ್ಸಿಡೆಂಟ್ ಮೇಲೆ ನಿಂತಿದೆಯಾ ಕತೆ ಪ್ಯೂರ್ಲಿ ಅದೇ ತರ ಯಾವ್ದೋ ಕಂಪ್ನಿ ತುಳಿತಾ ಇದೆ ಇನ್ನೊಂದು ಅಂತಲ್ಲ ಇವಾಗ ಸಾಮಾ ನಾನು ಹೇಳದ್ ಸಾಮಾನ್ಯವಾಗಿ ಇವಾಗ ನಮ್ಮನೆ ಒಂದು ಮ್ಯಾನ್ಯಲ್ ಬ್ಲಾಕ್ ಆಯ್ತು ಅನ್ಕೊಂಡ್ ಅದೇನೋ ಬ್ಲಾಕ್ ಆಯ್ತು ಅವಾಗ ಸಿ ಅವ್ರಗಳ ಪರ್ಸನಲ್ ಲೈಫ್ ಹೇಳ್ತಾ ಇರೋದು ಅಂದ್ರೆ ಈ ಎಕ್ಸಾಂಪಲ್ ಒಬ್ರು ಆಟೋ ಡ್ರೈವರ್ ತಗೊಂಡ್ರೆ ಆಟೋ ಡ್ರೈವರ್ನ ತುಳಿಯಕ್ ಸರ್ಕಾರನೇ ಬರ್ಬೇಕು ಕ್ಯಾಬ್ ಡ್ರೈವರ್ ತುಳಿಯಕ್ ಆ ಕಂಪ್ನಿನೇ ಬರ್ಬೇಕಂತಲ್ಲ ಅವ್ರ ಲೈಫಲ್ಲಿ ಏನೋ ಸ್ಟ್ರಗಲ್ ನಡೀತಾನೆ ಇರುತ್ತೆ ಅದನ್ನ ಯಾರು ಕೇಳೇ ಇರಲ್ಲ ಇಟ್ಸ್ ಲೈಕ್ ಅನ್ಸಂಗ್ ಸ್ಟೋರೀಸ್ ಅಂತ ಹೇಳ್ತಾರಲ್ಲ ಅದನ್ನ ಯಾರು ವಿಟ್ನೆಸ್ ಮಾಡಿರಲ್ಲ ಅಂತ ಒಂದು ಘಟನೆಗಳನ್ನ ನಾವು ಇದ್ರಲ್ಲಿ ಸಿನಿಮಾದಲ್ಲಿ ತೋರ್ಸಕ್ ಟ್ರೈ ಮಾಡಿ ಅಂತ ಹೇಳಿದ್ರೆ ಪೌರ ಕಾರ್ಮಿಕರು ಅಂತ ಹೇಳಿದ ತಕ್ಷಣನೇ ಕೋವಿಡ್ ಟೈಮ್ ನಲ್ಲಿ ಬಹಳಷ್ಟು ಹೆಲ್ಪ್ ಆಗಿದ್ದೇನೆ ಅವ್ರ ಕಡೆಯಿಂದ ಹೌದು ಸರ್ ಅಂಡ್ ದಿನನಿತ್ಯ ನಾವು ಸ್ವಚ್ಛತೆಯನ್ನ ನಾವು ಕಾಪಾಡ್ಕೊಂತ ಇದೀವಿ ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ ಹೆಲ್ಪ್ ಆಗಿರೋದನ್ನೇ ಅವ್ರ ಕಡೆ ಹೌದು ಸಹಾಯ ಮಾಡ್ತಾರ್ಟ್ ಆಟೋ ಆಟೋ ಡ್ರೈವರ್ಸ್ ವರ್ಕ್ ಮಾಡಿದ್ದಾರೆ ಹೌದು ಕ್ಯಾಬ್ ಡ್ರೈವರ್ಸ್ ವರ್ಕ್ ಮಾಡಿದ್ದಾರೆ ಆಮೇಲೆ ಡೆಲಿವರಿ ಬಾಯ್ಗಳು ಕೆಲಸ ಮಾಡಿದ್ದಾರೆ ಹೆಂಗೆ ಅಂದ್ರೆ ಇವಾಗ ನಾವು ಫುಡ್ ಆರ್ಡರ್ ಮಾಡ್ತೀವಿ ಆ ಮನೆಗೆ ಸೇಫ್ ಆಗಿ ನಾವು ಒಳಗಡೆ ಕೂತಿರ್ತೀವಿ ಬಟ್ ಅವ್ರು ಎಷ್ಟೋ ಜನ ಕೊರೋನಾ ಇಂದ ಡೆತ್ ಆಗೋಯ್ತು ಹುಡುಗರುಗಳಿಗೆ ಬಟ್ ಆತರ ಒಬ್ಬರಿಂದ ಈಗ ಒಂದ್ ಪೊಲೀಸ್ ಡಿಪಾರ್ಟ್ಮೆಂಟ್ ತಗೊಳ್ಳಿ ಕಾನ್ಸ್ಟೇಬಲ್ ಗಳಿಂದ ಹೆಲ್ಪ್ ಆಗುತ್ತೆ ಆ ತರ ನಾನು ಏನ್ ಇದ್ರಲ್ಲಿ ಅಡ್ರೆಸ್ ಮಾಡ್ಬೇಕಂತ ಇದೀನಂದ್ರೆ ಈ ಸಿನಿಮಾದಲ್ಲಿ ಅವ್ರ ಅವ್ರ ಕಷ್ಟಗಳು ಮತ್ತೆ ಅವ್ರ ಲೈಫ್ ಸ್ಟೈಲ್ ಎಲ್ಲೂ ಗೊತ್ತೇ ಆಗಿರಲ್ಲ ಅಂತದನ್ನ ನಾವು ತೋರ್ಸಕ್ ಹೊರಟಿದ್ವಿ ಒಂದು ಅನ್ಸಂಗ್ ಹೀರೋಸ್ ಗಳಿಗೆ ಆ ಒಂದು ಸ್ಟೋರಿನ ಇಟ್ಕೊಂಡು ಈ ರೀತಿಯಾದಂತ ಒಂದು ಮೂವಿನ ಮಾಡ್ತಾರೆ ಡೆಡಿಕೇಟ್ ಅವ್ರಿಗೆ ಮಾಡ್ಬಿಟ್ಟಿದ್ವಿ ಓಕೆ ಸೊ ಇಲ್ಲಿ ಪೋಸ್ಟರ್ ನಲ್ಲಿ ಮತ್ತೆ ಮೂವಿನಲ್ಲಿ ಆಕ್ಚುಲಿ ನೋಡ್ಬೇಕಾದ್ರೆ ಸರ್ ಬಹಳ ಒಂದು ಚಾಕ್ಲೇಟ್ ಹೀರೋ ತರ ಕಾಣಿಸ್ತೀರಾ ಸೊ ವೆಲ್ ರಿಯಲ್ ಲೈಫ್ ನಲ್ಲಿ ನೀವು ಚಾಕ್ಲೇಟ್ ಹೀರೋನಾ ಅಥವಾ ಒಂದು ಮಾಸ್ ರಿಯಲ್ ಲೈಫ್ ಅಲ್ಲಿ ಚಾಕ್ಲೇಟ್ ತಿಂತೀವಿ ಯಾವ ಹೀರೋನು ಅಲ್ಲ ನಾರ್ಮಲ್ ಆಗಿರ್ತೀವಿ ಏನಂದ್ರೆ ಚಾಕ್ಲೇಟ್ ಅಂತಲ್ಲ ಈಗ ಕೋಪ ಬಂದಾಗ ಬೈತೀವಿ ಹಾ ಅದು ಹಂಗೆ ಈ ಸಿನಿಮಾದಲ್ಲೂ ಹಂಗೇನೆ ಇಲ್ಲ ಬಿಕಾಸ್ ನೀವು ನೋಡೋದಕ್ಕೂ ಕೂಡ ಒಂದ್ ಸ್ವಲ್ಪ ಬ ಒಳ್ಳೆ ಪರ್ಸನಾಲಿಟಿ ಇಟ್ಕೊಂಡಿರೋದ್ರಿಂದ ಆ ಕೆಲವ್ರು ನೋಡಿದವರು ಈ ಲುಕ್ ಅಲ್ಲಿ ನೋಡಿದವರು ಅಂತ ಹೇ ಸಾಕಾದಾಗಿದ್ದಾರೆ ಗುರು ಎಲ್ಲರೂ ಏನಾದ್ರು ಮಾತಾಡಿದ್ರೆ ನೀವ್ ಒಬ್ರಾದ್ರು ಹಂಗೆ ಹೇಳಿದ್ರಲ್ಲ ಇಲ್ಲ ಇಲ್ಲ ನಮ್ಮನೆಯವರಂತೂ ಯಾರು ಎದ್ರಲ್ಲ ನನ್ಗೆ ಈಗ ನೀವು ನಿಮ್ದು ಇಂಟರ್ವ್ಯೂ ನೋಡಿದ್ಮೇಲೆ ಒಂದಷ್ಟು ಜನ ಯಾರಾದ್ರು ಇದ್ರು ಬೇಕಷ್ಟು ಇಲ್ಲ ಆಕ್ಚುಲಿ ಈ ಲುಕ್ ನಲ್ಲಿ ಒಂದ್ ಸ್ವಲ್ಪ ರಗ್ಗಡ ಕಾಣಿಸ್ತಾ ಇದಿರಾ ಮೇ ಬಿ ನಮ್ಮ ಇಂಡಸ್ಟ್ರಿಗೆ ಒಂದ್ ಒಳ್ಳೆ ಮಾಸ್ ಇರೋ ಸಿಗ್ಲಿ ಅಂತ ಹೇಳಿ ಅನ್ಕೊಂತ ಇದೀವಿ ಸರ್ ಹಾಗೇನೆ ಸಾಂಗ್ಸ್ ಗಳ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿರುವಂತ ಒಂದು ಸಾಂಗ್ಸ್ ನ ಕೊಟ್ಟಿದ್ರ ಸರ್ವ ಸರ್ವಾರ್ಥ ಸರ್ವಾರ್ಥರ ಸಾರ ಸೊ ಒಂದು ಸಾಂಗ್ಸ್ ಗಳೆಲ್ಲ ಶೂಟ್ ಆಗಿದ್ದು ಇಲ್ಲಿ ಮತ್ತೆ ಸಾಂಗ್ಸ್ ಶೂಟ್ ಆಗ್ಬೇಕಾದ್ರೆ ಆದ್ರೂ ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು ಸರ್ ನಮ್ ಸಾಂಗ್ ಮೊದಲೇ ಹೆಜ್ಜೆ ಬಂದು ಇಲ್ಲಿ ಗವಿಪುರಂ ಮಾಡಿದ್ರು ಓಕೆ ಅದು ನಮಗೊಂದು ಎಮೋಷನ್ ಸರ್ ಆ ಜಾಗ ಯಾಕಂದ್ರೆ ಇಲ್ಲಿ ದರ್ಶನ್ ಸರ್ದು ಸುಮಾರು ಸಾಂಗ್ ಗಳು ಇಲ್ಲಿ ಶೂಟ್ ಆಗಿದೆ ಒಂದು ಆಮೇಲೆ ಶಿವಣ್ಣ ಅವ್ರದ್ದು ತುಂಬಾ ಶೂಟ್ ಆಗಿದೆ ರಜನಿಕಾಂತ್ ಸರ್ ಓದಿದ್ ಸ್ಕೂಲ್ ಅಲ್ಲಿ ಅಂತ ಅದೊಂದು ಎಮೋಷನ್ ಇದೆ ಆಮೇಲೆ ಅಣ್ಣವ್ರದ್ದು ಒಂದು ಸ್ಟ್ಯಾಚು ಇದೆ ಅಲ್ಲಿ ಅದು ಆಮೇಲೆ ಕೆಂಪೇಗೌಡರದ್ದು ಒಂದು ಸ್ಟ್ಯಾಚು ಅಂದ್ರೆ ಸರ್ಕಲ್ ಇದೆ ಸರ್ಕಲ್ ಒಂದ್ ಎಮೋಷನ್ ಇದೆ ಸರ್ ಅಲ್ಲೊಂದು ವೈಬ್ರೇಷನ್ ಇದೆ ಅಲ್ಲಿ ಓದ್ ತಕ್ಷಣ ಯಾರಾದ್ರೂ ಡಾನ್ಸ್ ಮಾಡ್ತಾರೆ ಸೊ ನಮಗೊಂದು ಅದೊಂದು ಅದನ್ನ ಆ ಪೋರ್ಷನ್ ಆ ಸಿನಿಮಾದಲ್ಲಿ ಆಡ್ ಮಾಡ್ಬೇಕಂತ ಅನಿಸ್ತು ಸೊ ಆ ಬ್ಲಾಕ್ ತಗೊಂಡಿದೀವಿ ಸಿನಿಮಾದೊಳಗಡೆ ಆಮೇಲೆ ಇನ್ನೊಂದು ಅರಿವಿಲ್ಲದೆ ಶುರುವಾದಂತಿದೆ ಅಂತ ಒಂದ್ ಸಾಂಗ್ ಇದೆ ಅದೆಲ್ಲ ಕಂಪ್ಲೀಟ್ಲಿ ಕುದುರೆ ಮುಖ ಮಂಗಳೂರು ಸೈಡ್ ಶೂಟ್ ಮಾಡಿದ್ವಿ ನಾವು ಓಕೆ ಅಂಡ್ ಮೂವಿ ಶೂಟ್ ಆಗಿರೋದು ಆಲ್ಮೋಸ್ಟ್ ಎರಡು ವರ್ಷದ ಮುಂಚೆ ಶೂಟ್ ಆಗಿದೆ ಸರ್ ಬಟ್ ನೀವು ಈಗ ಥಿಯೇಟರ್ಸ್ ಬರ್ಬೇಕು ಅಂತ ಹೇಳಿದ್ರೆ ಆಲ್ಮೋಸ್ಟ್ ಬಹಳಷ್ಟು ಟೈಮ್ ಗ್ಯಾಪ್ ನ ಪಡ್ಕೊಂಡಿದೆ ಸೊ ಇದು ಯಾವ ಒಂದು ಕಾರಣದಿಂದ ಸರ್ ನಮ್ಮ ಸಿನಿಮಾದಲ್ಲಿ ಹಿಂದೆ ಒಂದ್ಸತಿ ಮೀಡಿಯಾದಲ್ಲೆಲ್ಲ ನೀವು ನೋಡಿರ್ಬೇಕು ತುಂಬಾ ಪ್ರಾಬ್ಲಮ್ ಪ್ರೊಡಕ್ಷನ್ ಮ್ಯಾನೇಜರ್ ಗಳು ತುಂಬಾ ಪ್ರಾಬ್ಲಮ್ ಮಾಡಿದ್ದಾರೆ ಅಂತ ಕೇಳ್ಕೊಂಡಿದೀವಿ ನಮ್ಮಲ್ಲಿ ಅಂಕಿತ್ ಅಂತ ಒಬ್ರು ಮತ್ತೆ ಇನ್ನೊಬ್ರು ಚಂದನ್ ಅಂತ ಇದ್ರು ಚಂದನ್ ಕುಮಾರ್ ಅಂತ ಅವ್ರು ನಮ್ಮಲ್ಲಿ ಏನಾಯ್ತು ನಾನು ಡೈರೆಕ್ಟ್ ಮಾಡ್ತಾ ಇದ್ರಿಂದ ಕಂಪ್ಲೀಟ್ ಆಗಿ ಅವ್ರಿಗೆ ಫುಲ್ ಜವಾಬ್ದಾರಿ ಕೊಟ್ಟಿದ್ವಿ ಆಲ್ ಆಫ್ ಅ ಸೈಡ್ ಅದು ಬೇರೆ ಟರ್ನ್ ಆಗೋಯ್ತು ನಮ್ಮ ನ ಅಂದ್ರೆ ನನ್ನ ಅಸಹಾಯಕತೆ ಯೂಸ್ ಮಾಡ್ಕೊಂಡು ಸಿನಿಮಾದಲ್ಲಿ ನಾವು ಶೂಟಿಂಗ್ ಕಡೆ ಗಮನ ಇರುತ್ತೆ ನೋಡಿ ಶಾರ್ಟ್ ಚೆನ್ನಾಗ್ ಬರ್ಬೇಕು ಇನ್ನೊಂದು ಚೆನ್ನಾಗಿ ಬರ್ಬೇಕಂತ ಟೈಮಲ್ಲಿ ಕಂಪ್ಲೀಟ್ಲಿ ಅವ್ರಿಗೆ ಹ್ಯಾಂಡ್ ಓವರ್ ಕೊಟ್ಬಿಟ್ಟಿದ್ವಿ ಸೊ ಆ ಟೈಮಲ್ಲಿ ದುಡ್ಡುಗಳನ್ನ ನಾವು ರಿಸರ್ವ್ ಇಟ್ಕೊಂಡು ಸಿನ್ಮಾ ಮಾಡ್ತಾ ಇರ್ತೀವಿ ಆಲ್ ಆಫ್ ಅ ಸಡನ್ ದುಡ್ಡು ಇಲ್ಲ ಒಂದಿನ ಎಲ್ಲ ಮುಗೀತು ಮುಗಿತು ಅಂದಾಗ ಏನ್ ಮಾಡ್ತೀವಿ ಸರ್ ಇನ್ನೊಂದು ನಾನು ಸ್ಟಾಪ್ ಮಾಡಿ ಇನ್ನೊಂದು ಕೆ ಬೇರೆ ಕಡೆ ಕೆಲಸ ಮಾಡಿ ದುಡ್ಡು ತಂದು ಸಿನಿಮಾ ಮುಂದಕ್ಕೆ ಮಾಡಬೇಕು ಹಂಗೆ ಅವಾಗ ಆ ಟೈಮಲ್ಲಿ ನನಗೆ ಹೊರಗಡೆ ಎಲ್ಲ ಓಡಾಡಿರ್ತೀವಿ ಆ ಟೈಮಲ್ಲಿ ಎಲ್ಲ ಟೆಕ್ನಿಷಿಯನ್ಸ್ ಸಿಗಲ್ಲ ಆರ್ಟಿಸ್ಟು ಸಿಗಲ್ಲ ನಾವು ಬೇಕಾಗಿದ್ದ ಟೈಮಲ್ಲಿ ಸೊ ಹಂಗಾಗಿ ನಮ್ದು ತುಂಬಾ ಡಿಲೇ ಆಯ್ತಾ ಬಂತು ಸರ್ ಶೂಟಿಂಗು ಓಕೆ ಸೊ ಮೇ ಬಿ ಆ ಪ್ರೊಡಕ್ಷನ್ ಮ್ಯಾನೇಜರ್ಸ್ ಈ ಒಂದು ಸಿನಿಮಾ ಡಿಲೇ ಆದಂತ ಒಂದು ಕಾರಣ ಆಮೇಲೆ ನಮ್ಮಲ್ಲಿ ಹಿಂದೆ ಒಂದು ಡೈರೆಕ್ಷನ್ ಟೀಮ್ ಅಲ್ಲಿ ಒಂದಷ್ಟು ಜನನ ಇದ್ರು ಎಲ್ರಿಗೂ ಅವಕಾಶ ಕೊಡ್ಬೇಕಂತ ಅವ್ರಗಳೆಲ್ಲ ಏನೋ ಒಂಥರ ತೊಂದರೆ ಆಗಕ್ಕೆ ಸ್ಟಾರ್ಟ್ ಆಯ್ತು ಸಿನಿಮಾಗೆ ಸೊ ಅವ್ರನ್ನೆಲ್ಲ ತೆಗೆದು ಮತ್ತೆ ಫ್ರೆಶ್ ಟೀಮ್ ಮಾಡಿ ಇನ್ಫ್ಯಾಕ್ಟ್ ಕ್ಯಾಮ್ರಾಮನ್ ಚೇಂಜ್ ಮಾಡಿದೀವಿ ಈ ತರ ಸುಮಾರ್ ನಮ್ಮಲ್ಲಿ ಟ್ರಯಲ್ ಅಂಡ್ ಎರರ್ ಟ್ರಯಲ್ ಅಂಡ್ ಎರರ್ ತರ ಆಗ್ತಾ ಬಂತು ಸರ್ ಓಕೆ ಅಂಡ್ ಈ ಹೀರೋಗೆ ಯಾವ ಹೀರೋಯಿನ್ಗಳು ನಮ್ಮ ಇಂಡಸ್ಟ್ರಿಯಲ್ಲಿ ಇರುವಂತವ್ರು ಇಷ್ಟ ಆಗ್ತಾರೆ ಎಲ್ಲಾರು ಇಷ್ಟ ಆಗ್ತಾರೆ ಸರ್ ಓಕೆ ಅಂದ್ರೆ ಲೈಕ್ ಒಂದು ಐದು ಜನದ ಹೆಸರುಗಳನ್ನ ಹೇಳ್ಬೇಕು ಅಂತಾರೆ ಮೇ ಬಿ ಲೈಕ್ ಆವಾಗಿನ ಕಾಲದಿಂದ ಇವಾಗಿನ ಕಾಲದವರೆಗೂ ಕೂಡ ನೀವು ಅವಾಗಿನ್ ಕಾಲ ತಗೊಂಡ್ರೆ ನಾನು ಕಲ್ಪನಾ ಮೇಡಮ್ ಯಾಕಂದ್ರೆ ಅವ್ರದ್ದು ಶರಪಂಜರ ಆಗಿರ್ಬೋದು ಇನ್ನೊಂದು ನಾನು ಇವತ್ತಿಗೂ ಟಿವಿ ಹಾಕಿದ್ರೆ ಅದು ಅಳು ಬರುಸುತ್ತೆ ಸೊ ಮೇಡಮ್ ಅವ್ರು ಬಹಳ ನನಗೆ ಇಷ್ಟ ಆಗ್ತಾರೆ ಅದ್ ಬಿಟ್ರೆ ಆಮೇಲೆ ಹಿಂದೆ ರಾಜ್ಕುಮಾರ್ ಅವರದು ಸಿನಿಮಾದಲ್ಲಿ ಲೀಲಾವತಿ ಅವರು ಅಮ್ಮ ಇದ್ರು ಬಹಳ ಇಷ್ಟ ಆಗುತ್ತೆ ಇದು ಸಾಂಗ್ ಅಲ್ಲಿ ಅವ್ರ ಪರ್ಫಾರ್ಮೆನ್ಸ್ ನಂಗೆ ಬಹಳ ಹಾಗೆ ಇವತ್ತಿನ ಕಾಲದಲ್ಲಿ ಹೇಳ್ಬೇಕಂದ್ರೆ ರಾಮ್ ಮೇಡಮ್ ಇದಾರೆ ಮತ್ತೆ ಆಶಿಕ ರಂಗನಾಥ್ ಮೇಡಮ್ ಆಮೇಲೆ ಅದು ಶ್ರೀನಿಧಿ ಶೆಟ್ಟಿ ಅವರು ಎಲ್ಲಾ ನಮ್ ನಮ್ಗೆ ಒಂದು ಖುಷಿ ಆಗುತ್ತೆ ಸರ್ ನಮ್ ಇಂಡಸ್ಟ್ರಿನಲ್ಲಿ ಬೇರೆ ಇಂಡಸ್ಟ್ರಿಗೆ

ಅಲ್ಲಿ ಕರೆಕ್ಷನ್ ನೋಡ್ಬೇಕು ಆಗ ಒಂದ್ಚೂರು ಕ್ಯಾರೆಕ್ಟರ್ ಬಿಟ್ ಹೊರಗಡೆ ಬರುವ ಮತ್ತೆ ಒಳಗಡೆ ಹೋಗುದು ಇದು ಸ್ವಲ್ಪ ನನಗೆ ಕ್ಯಾರೆಕ್ಟರ್ ಒಂದು ಪರಕಾಯ ಪ್ರವೇಶ ಮತ್ತೆ ಬಹಳ ಸ್ಟ್ರೆಸ್ ಆಗ್ತಿತ್ತು ಒಂದೇ ದೇಹ ಎರಡು ಆತ್ಮ ತರ ಆಟ ಆಡ್ತಾ ಇದ್ದ ನಮ್ಮ ನಾನು ಈ ಸಂದರ್ಭದಲ್ಲಿ ನಮ್ಮ ಮೇಕಪ್ ಮ್ಯಾನ್ ದಿನೇಶ್ ಅಣ್ಣ ಅಂತ ಇದ್ ನನ್ನ ತುಂಬಾ ನೆನ್ಸ್ಕೊಂತೀನಿ ಯಾಕಂದ್ರೆ ಶಾರ್ಟ್ ಮಧ್ಯದಲ್ಲಿ ಅವ್ರು ನನಗೆ ಹೆಗ್ಲು ನೋವು ಬಂದ್ಬಿಡೋದು ತುಂಬಾ ಈ ಗೆ ಅವ್ರು ಎಗ್ಲೆಲ್ಲ ಪ್ರೆಸ್ ಮಾಡಿ ಮಸಾಜ್ ಮಾಡಿ ಕಮಾನಣ್ಣ ಅಣ್ಣ ಅಂತ ಅನ್ನೋರು ಅವರು ಅಪ್ಪು ಸಾರ್ ಪರ್ಸನಲ್ ಮೇಕಪ್ ಮ್ಯಾನ್ ಆಗಿದ್ರು ಇನ್ಫ್ಯಾಕ್ಟ್ ಅವ್ರು ನನಗೆ ನಮ್ ತಾಯಿ ತರ ನಿಂತಿದ್ರು ನನ್ಗೆ ಸೆಟ್ ಅಲ್ಲಿ ಅವ್ರು ಆಮೇಲೆ ಸಂಜೆ ದೃಷ್ಟಿ ನೀಳ್ ಸಾಕೋದು ಹಣ ಇದು ಬಹಳ ಹೊಡಿತಣ ಇವ ದೃಷ್ಟಿ ಅನ್ನೋದು ಹೆಗ್ಲು ನೋವಾದ್ರೆ ತಲೆ ನೋವಾದ್ರೆ ಮಸಾಜ್ ಮಾಡೋದು ಮಾಡಿ ಸಪೋರ್ಟ್ ಮಾಡ್ತಾ ಇದ್ರು ಯಾಕಂದ್ರೆ ನನ್ಗೆ ಅವಾಗ ಗೊತ್ತಾಯ್ತು ಇದು ಒಂದೇ ಫಿಲಮ್ ಅಪ್ಪ ಡೈರೆಕ್ಷನ್ ನೆಕ್ಸ್ಟ್ ಏನಾದ್ರು ಮಾಡ್ಬೇಕಂದ್ರೆ ಒಂದ್ ಐದು ಫಿಲಮ್ ಬೇರೆ ನಿರ್ದೇಶಕರ ಜೊತೆ ಕೆಲಸ ಮಾಡ್ಬರೋಣ ಅಂತ ಅನ್ಕೊಂಡೆ